ಬಿಜೆಪಿ ಸರ್ಕಾರ ಇವತ್ತು ಬೋರ್ಡ್ ಹಾಕೊಳ್ಳಿ, ಇನ್ನು 50 ದಿನದ ಮೇಲೆ ಬಿಜೆಪಿ ಸರ್ಕಾರ ಇರುವುದಿಲ್ಲ. 50 ದಿನದ ಮೇಲೆ ನಮ್ಮ ಎಲ್ಲ 2 ದಿನಗಳ ಕಾಲ ನಾವೆಲ್ಲ 3 ಸತಿ ಸರ್ವೆ ಮಾಡಿಸಿದ್ದೀನಿ. 160 ಸೀಟ್ವರೆಗೂ ಜನರ ಬೆಂಬಲ ಕಾಣ್ತಾ ಇದೆ. ಆದರೆ ಪಕ್ಕಾ 136 ಸೀಟ್ ಗೆಲ್ತೀವಿ, ಪಕ್ಕಾ 136 ಸೀಟು ನಮಗೆ ಎಲ್ಲ ಥರದ ಗೆಲ್ಲೋಂಥ ಒಂದು ವಿಶ್ವಾಸ ನಮಗೆ ಮೂಡ್ತಾ ಇದೆ. ಸೊ ಒಟ್ಟಾರೆ ನಿನ್ನೆ ಸುದೀರ್ಘ ಚರ್ಚೆ ಆಯಿತು, ಏನಾದ್ರು ಅಂತಿಮ ಸ್ವರೂಪ ಸಿಗ್ತಾ ಅದಕ್ಕೆ ನೋಡಿ. ಈಗ ಏನೆಲ್ಲ ಭಾಳ ಬಾಣವ ಬೆಸ್ಸುಗಳೆಲ್ಲ ಬಂದ್ಬಿಡ್ತವೆ ಅಂತ ಎಲ್ಲ ಭಾಳ ನಿರೀಕ್ಷೆ ಮಾಡಿದ್ರು. ಒಂದು ಸಣ್ಣ ಮಾತು ಇಲ್ಲದೆ ಎಲ್ಲರ ಅಭಿಪ್ರಾಯ ಪಡ್ಕೊಂಡು ಒಗ್ಗಟ್ಟಿನಿಂದ ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನು ಒಂದು ಅವರ ಅಭಿಪ್ರಾಯಗಳನ್ನು ಪಡೆದು ಇದನ್ನು ಸ್ಕ್ರೀನಿಂಗ್ ಕಮಿಟಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಸ್ಕ್ರೀನಿಂಗ್ ಕಮಿಟಿ ಆದಮೇಲೆ ACC ಅಧ್ಯಕ್ಷರ ಮುಖಂಡತ್ವದಲ್ಲಿ ಒಂದು ಎಲೆಕ್ಷನ್ ಕಮಿಟಿ ಇದೆ, ಅವರು ತೀರ್ಮಾನವನ್ನು ಮಾಡ್ತಾರೆ. ನಾವೇನು ನಿರೀಕ್ಷೆ ಮಾಡಿದ್ದೋ ಅದಕ್ಕಿಂತ 2 ಜನ ಸೇರಿದ್ದಾರೆ, ಎಲ್ಲ ವಾಲಂಟಿಯರ್ ಆಗಿ. ಜನರ ಸಮಸ್ಯೆ ಭಾಳ ಜಾಸ್ತಿ ಆಗಿದೆ. ಹಾಸನ ಮತ್ತು ಮಂಡ್ಯ ಒಬ್ಬರು ಶಾಸಕರಿಲ್ಲ. ಅಂಥ ಕಡೆ ಬಹುಶಃ ನಾನು ನಿರೀಕ್ಷೆ ಮಾಡಿದಷ್ಟಕ್ಕೂ ಹೆಚ್ಚು ಜನ ಸೇರಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಕೊಪ್ಪಳ, ಹಾವೇರಿ ಅದೆಲ್ಲ ಬೇರೆ ವಿಚಾರ, ಬಾಗಲಕೋಟೆ, ಬಿಜಾಪುರ ಅಲ್ಲೆಲ್ಲ ಸೇರೋಂಥದ್ದು ಸರ್ವೇ ಸಾಮಾನ್ಯ. ಬಟ್ ಇಲ್ಲಿ ಎಲ್ಲರೂ ಕೆಲವು ಕಡೆ ಶಾಸಕರುಗಳಿದ್ದಾರೆ. ಶಾಸಕರು ಇಲ್ಲದೇ ಹೋದಂಥ ಕ್ಷೇತ್ರದಲ್ಲೂ ಕೂಡ ಅತಿ ಹೆಚ್ಚು ಬೆಂಬಲವನ್ನು ಜನ ವ್ಯಕ್ತಪಡಿಸಿದ್ದಾರೆ. ಇವತ್ತು ಕುರುಡುಮಲೆ ದೇವರ ಸನ್ನಿಧಿಗೆ ಹೋಗ್ತಾ ಇದ್ದೇವೆ. ರಾಜ್ಯಕ್ಕೆ ನಾಯಕ ವಿನಾಯಕ, ರಾಜ್ಯಕ್ಕೆ ಬಂದಿರುವಂಥ ಎಲ್ಲ ದುಃಖ ನೋವು ಕಷ್ಟ ಎಲ್ಲ ಕೂಡ ಸುಧಾರಣೆ ಆಗಲಿ ಅಂತೇಳಿ ಇವತ್ತು ಆ ಕುರುಡುಮಲೆ ದೇವಸ್ಥಾನದಿಂದ, ಗಣಪತಿ ದೇವಸ್ಥಾನದಿಂದ ಪೂಜೆ ಮಾಡಿಕೊಂಡು ಅಲ್ಲಿ ಹೊರಡ್ತಾ ಇದ್ದೇವೆ. ಈ ರಾಜ್ಯದಲ್ಲಿ ನಮ್ಮ ಕ್ರಾಂತಿಕಾರಿ ಹೋರಾಟ ಬಸವಣ್ಣ, ನುಡಿದಂತೆ ನಡೆದಂಥ ಬಸವಣ್ಣ, ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ಬಸವಣ್ಣ, ಅವರ ಪವಿತ್ರವಾದಂಥ ಭೂಮಿಯಿಂದ ಸಿದ್ದರಾಮಯ್ಯನವರು ಹೊರಡ್ತಾ ಇದ್ದಾರೆ. ಸೊ ನಾವಿಬ್ಬರು ಹೊರಡ್ತೀವಿ. ಮಧ್ಯ ಈ ಅಸೆಂಬ್ಲಿ ಎಲ್ಲ ಇದೆ, ಕೆಲವು ಒಂದೊಂದು ದಿನ ಎರಡು ದಿನ ಗ್ಯಾಪು ಇದೆ, ಬಟ್ ಅವರು ಕೆಲವು ಕಂಟಿನ್ಯೂ ಮಾಡ್ತಾರೆ. ನಾವು ಇಲ್ಲದೆ ಹೋದಾಗ ನಾನು ಅಸೆಂಬ್ಲಿ 3-4 ದಿನ ಸ್ಪೆಂಡ್ ಮಾಡ್ತೀನಿ, ಅದಾದಮೇಲೆ ನಾವು ಪ್ರವಾಸನ ಮಾಡ್ತೀವಿ.